ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಮತ್ತೊಂದು ವಾರ ಪ್ರಾರಂಭ ಆಯಿತು ಆಗಲೇನೇ. ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ, ಏನು ಸಮಸ್ಯೆಗಳು ಬರಬಹುದು, ಈ ರೀತಿ ಒಂದು ಸಣ್ಣ ಪುಟ್ಟ ವಿವರಗಳನ್ನು ನಾವು ಈ 24 ಜೂನ್ 2024 ತನಕ ಈ 7 ದಿವಸಗಳ ಒಂದು ಫಲಾಫಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಸಣ್ಣ ಒಂದು ಅವಲೋಕನವನ್ನು ಮಾಡೋಣ. ನೋಡಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬಂದರೂ ಕೂಡ ವಾರಾಂತ್ಯಕ್ಕೆ ಬಹಳ ಸಾಕಷ್ಟು ಅನುಕೂಲಗಳು ಅಭಿವೃದ್ಧಿಗಳು ಕಾಣುವಂತಹ ಅವಕಾಶ ಇದೆ. ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ವಿಪರೀತವಾಗಿ ಬರುತ್ತೆ, ನೀರಿನಂತೆ ಹಣ ಖರ್ಚಾಗುವಂಥದ್ದಿದೆ. ಅದರಲ್ಲೂ ಕೂಡ ವೈದ್ಯಕೀಯಕ್ಕಾಗಿ ಖರ್ಚು ಮಾಡುವಂತಹ ಹಣ ಜಾಸ್ತಿ ಆಗುವಂತಹ ಲಕ್ಷಣಗಳಿವೆ. ರೋಗ, ಯಾವುದಾದರೂ ಹಳೆಯ ಕಾಯಿಲೆ ಇದ್ದದ್ದು ಈ ಸಮಯದಲ್ಲಿ ಉಲ್ಬಣ ಆಗುವಂತಹ ಒಂದು ಅವಕಾಶ ಇದೆ. ಅದಕ್ಕಾಗಿ ನೀವು ವೈದ್ಯರುಗಳನ್ನು ಭೇಟಿ ಮಾಡೋದು, ಪರೀಕ್ಷೆಗಳನ್ನು ಮಾಡಿಸೋದು, ಖರ್ಚು ಮಾಡೋದು, ಇವೆಲ್ಲವೂ ಕೂಡ ಜಾಸ್ತಿಯಾಗುವಂತಹ ಲಕ್ಷಣಗಳು ಕಂಡುಬರ್ತಕ್ಕಂಥದ್ದಿದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಯಾರಾದರೂ ಕೂಡ ಈ ಮೇಷರಾಶಿಯವರಿದ್ದರೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಖರ್ಚು ವೆಚ್ಚಗಳು ಆಗುವಂತಹ ಲಕ್ಷಣಗಳು ಕೂಡ ಕಂಡುಬರುವಂಥದ್ದಿದೆ. ಆದರೆ ವಾರದ ಮಧ್ಯದ ನಂತರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಾ. ಉತ್ತಮವಾದಂತಹ ಒಂದು ರೀತಿಯ ಆದಾಯ ನಿಮಗೆ ಕಂಡುಬರುವಂತೆ ಇದೆ. ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನೆರವೇರುವಂಥದ್ದು. ಷೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥವ್ರಿಗೆ ಹಣದ ಒಂದು ಚೆನ್ನಾಗಿ ಒಂದು ಆಗಮನ ಆಗುವಂತಹ ಲಕ್ಷಣ ಇರುವಂಥದ್ದು. ಅಷ್ಟೇ ಅಲ್ಲ, ನೀವು ಈ ವಾರದಲ್ಲಿ ವಿಶೇಷವಾದಂತಹ ಒಂದು ಶಿವಾಲಯದ ಒಂದು ದರ್ಶನವನ್ನು ಕೂಡ ಮಾಡುವಂತಹ ಯೋಗ ನಿಮಗಿದೆ. ಅದರಿಂದಾಗಿ ಕೂಡ ನಿಮಗೆ ಸಾಕಷ್ಟು ಅನುಕೂಲಗಳು ಕೂಡ ಆಗುವಂತೆ ಇದೆ. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ವಾರದ ಪ್ರಾರಂಭದಲ್ಲಿ ಸಾಧಾರಣವಾಗಿದ್ದರೂ ಕೂಡ ವಾರಾಂತ್ಯದಲ್ಲಿ ಎಲ್ಲ ವರ್ಗದ ಜನರಿಗೆ ಕೂಡ, ಅಂದರೆ ವ್ಯಾಪಾರ ವ್ಯವಹಾರ ಅಥವಾ ಒಂದು ಉದ್ಯೋಗದಲ್ಲಿರ್ತಕ್ಕಂಥವರು ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲಕರವಾಗುವಂತಹ ಲಕ್ಷಣಗಳು ಕಂಡುಬರುತ್ತೆ. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ವಾರದಲ್ಲಿ ಉತ್ತಮವಾದಂತಹ ಫಲಗಳ ಒಂದು ನಿರೀಕ್ಷೆ ನಿಮ್ಮನ್ನು ಖಂಡಿತವಾಗಿಯೂ ಕೂಡ ಸಿಕ್ಕುವಂತೆ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದ ಬಡ್ತಿ ಸಿಕ್ಕುವಂಥದ್ದು, ವಿದೇಶಕ್ಕೆ ಪ್ರಯತ್ನ ಪಡ್ತಾ ಇರುವಂಥವರಿಗೆ ಅಥವಾ ನಿಮ್ಮ ಕಚೇರಿಗಳ ಮುಖಾಂತರ ನೀವು ವಿದೇಶಕ್ಕೆ ಹೋಗುವಂತಹ ಒಂದು ವ್ಯವಹಾರಕ್ಕೆ ನೀವು ಸಹಿ ಮಾಡುವಂತಹ ಅವಕಾಶ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಈ ವಾರದಲ್ಲಿ ಹೆಚ್ಚು ಯಾರ್ಯಾರು ಷೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆಗಳನ್ನು ಮಾಡಿರ್ತೀರಾ ಅವರಿಗೆ ವಿಶೇಷವಾದ ಧನಲಾಭ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕುಟುಂಬದಲ್ಲಿ ಹೊರಗಡೆಯಿಂದ ಬರುವಂತಹ ಆ ಒಂದು ಬಂಧು ಮಿತ್ರರ ಒಂದು ಆಗಮನ ಆಗುತ್ತೆ, ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥದ್ದು. ಒಟ್ಟಾರೆ ಎಲ್ಲಾದರೂ ಕೂಡ ಒಂದು ನಿಮಗೆ ಇಚ್ಛಿತವಾದಂತಹ ಒಂದು ಭೋಜನಕ್ಕೆ ಹೋಗುವಂತಹ ಅವಕಾಶ, ಇವೆಲ್ಲವೂ ಇರೋದನ್ನು ನೋಡಿದ್ರೆ ಈ ವಾರ ನಿಮ್ಮ ಪಾಲಿಗೆ ಅದೃಷ್ಟ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ಕೈ ಸುಟ್ಕೊಳ್ಳುವಂತಹ ಅವಕಾಶ ಇದೆ. ಅಂದರೆ ನೀವು ಯಾವುದಕ್ಕೋ ಗೊತ್ತಿಲ್ಲದಿರ ಅನುಭವ ಇಲ್ಲದೇ ಇರುವಂತಹ ಒಂದು ಕಾರ್ಯದಲ್ಲಿ ಹಣವನ್ನು ತೊಡಗಿಸಿ ಅದರಿಂದ ನಿಮಗೆ ಲಾಭವೂ ಆಗೋದಿಲ್ಲ ಮತ್ತು ಆದಾಯವೂ ಬರೋದಿಲ್ಲ. ಆ ರೀತಿ ಆಗಿ ಒಂದು ರೀತಿ ಹಣವನ್ನು ಕಳ್ಕೊಳ್ಳುವಂತಹ ಯೋಗ ನಿಮ್ಮ ಪಾಲಿಗಿದೆ. ಆದರೆ ಒಂದೆರಡು ದಿವಸ ಮಾತ್ರ ವಾರದ ಪ್ರಾರಂಭದಲ್ಲಿ ಚೆನ್ನಾಗಿಲ್ಲ, ಆ ನಂತರದಲ್ಲಿ ನಿಮ್ಮ ಕುಟುಂಬದವರ ಒಂದು ಸಹಾಯ ನಿಮಗೆ ಚೆನ್ನಾಗಿ ಸಿಗ್ತಾ ಇದೆ. ಮನೆಯವರ ಒಂದು ಸಹಕಾರದಿಂದ ಇದ್ದಕ್ಕಿದ್ದಾಗೆ ನಿಮಗೆ ಪ್ರಗತಿಗಳು ಕಂಡು ಬರೋದಕ್ಕೆ ಶುರುವಾಗುತ್ತೆ. ಜೊತೆಗೆ ನಿಮ್ಮ ಆದಾಯದಲ್ಲಿ ಕೂಡ ಹೆಚ್ಚಳವಾಗುವಂಥದ್ದಿದೆ. ವಾಹನ ಸವಾರರಿಗೆ ಹಿಂದಿನ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬಂದಿತ್ತು, ಅದೆಲ್ಲವೂ ಕೂಡ ಈ ವಾರದಲ್ಲಿ ಸುಖಾಂತ್ಯವಾಗುವಂತಹ ಲಕ್ಷಣವೂ ಕೂಡ ಕಂಡುಬರುವಂಥದ್ದಿದೆ. ಕೃಷಿಕರು ಯಾರಾದರೂ ಈ ರಾಶಿಯವರಿದ್ದದ್ದೇ ಆದರೆ ಅವರಿಗೆ ಹೆಚ್ಚಿನ ಧನಲಾಭ ಆಗುವಂಥದ್ದು, ನಿಮ್ಮ ಬೆಳೆಗೆ ಉತ್ತಮ ಒಂದು ಬೆಲೆ ಬರುವಂತಹ ಅವಕಾಶ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗಿದೆ. ಜೊತೆಗೆ ಇನ್ಯಾರಾದರೂ ಕೂಡ ವಸ್ತ್ರಗಳ ವ್ಯಾಪಾರ ಮಾಡ್ತಕ್ಕಂಥವರಿದ್ದರೆ ಅವರಿಗೂ ಕೂಡ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಆಗುವಂತಹ ಯೋಗ ನಿಮ್ಮ ಪಾಲಿಗಿದೆ. ಹಾಗಾಗಿ ಈ ವಾರದ ಮೊದಲ 2 ದಿವಸ ಬಿಟ್ಟರೆ ಬಾಕಿಯಂತೆ ಎಲ್ಲವೂ ಕೂಡ ಈ ವಾರದಲ್ಲಿ ಸುಖಮಯವಾಗಿ ಇರತಕ್ಕಂಥದ್ದು. ಕಟಕ ರಾಶಿ. ಕಟಕ ರಾಶಿಯವರಿಗೆ
ಸ್ವಲ್ಪ ಸಾಧಾರಣವಾಗಿದೆ ಈ ವಾರದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಸ್ವಲ್ಪ ನಿಮಗೆ ಯಾವುದೋ ರೀತಿಯ ಅಂಜಿಕೆ, ಭಯ ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿನ ಮೇಲೆ ಕೆಲವು ಒತ್ತಡವನ್ನು ಹೇರುವಂತಹ ಲಕ್ಷಣಗಳಿದೆ. ಕಾನೂನಿಗೆ ತೊಡಕಾಗುವಂತಹ ಯಾವುದಾದರೂ ಕೂಡ ಸಮಸ್ಯೆಗಳು ನಿಮ್ಮನ್ನು ಕಾಡುವಂತಹ ಲಕ್ಷಣಗಳು ಕೂಡ ಕಂಡುಬರುವಂತೆ ಇದೆ. ಆಕಸ್ಮಿಕವಾಗಿ ಯಾರಾದರೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರು ಅಥವಾ ಪೊಲೀಸ್ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ವರ್ಗಾವಣೆ ಆಗುವಂತಹ ಲಕ್ಷಣಗಳು ಕೂಡ ಕಂಡುಬರುವಂತಹ ಲಕ್ಷಣಗಳಿವೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಸ್ವಲ್ಪ ಬೇಸರದಿಂದ ಕೂಡಿ ಅದರಿಂದ ನೀವು ಕಾರ್ಯದಲ್ಲಿ ಸ್ವಲ್ಪ ನೀವು ಒಂಥರ ಕೆಲವು ವಿಘ್ನಗಳನ್ನು ಎದುರಿಸುವಂತಹ ಲಕ್ಷಣಗಳು ಕೂಡ ಕಂಡುಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಶ್ರದ್ಧೆ ಇರಲಿ. ಸ್ವಲ್ಪ ನಿಮಗೆ ಗುರುವಿನ ಕೃಪಾಕಟಾಕ್ಷವೂ ಬೇಕಾಗಿರೋದ್ರಿಂದ ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಇದನ್ನು ಮಾಡೋದರಿಂದ ನಿಮಗೆ ವಿಳಂಬವಾಗ್ತಾ ಇರತಕ್ಕಂತಹ ಕೆಲಸಗಳೆಲ್ಲವೂ ಕೂಡ ಶೀಘ್ರವಾಗಿ ಲಭಿಸೋದಕ್ಕೆ ಅವಕಾಶ ಆಗತ್ತೆ. ಜೊತೆಗೆ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಕೂಡ ಮದುವೆಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆಗತ್ತೆ. ಅದಕ್ಕಾಗಿ ನೀವು ಆಲೋಚನೆ ಮಾಡೋದು ಬೇಡ. ಈ ಕೆಲವು ದಿವಸಗಳನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅನುಕೂಲ ಆಗುವಂತೆ ಇದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಸ್ವಲ್ಪ ಸಿಂಹರಾಶಿಯಲ್ಲಿರ್ತಕ್ಕಂತಹ ಶಿಕ್ಷಕರಿಗೆ ವಿಶೇಷವಾಗಿ ಒಂದು ರೀತಿ ಅನುಕೂಲ ಆಗುವಂತಹ ಲಕ್ಷಣ ಇದೆ. ಈ ಸಿಂಹರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಕೋಪ ತಾಪಗಳನ್ನು ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಹಾಳು ಮಾಡಿಕೊಳ್ತೀರಾ. ಹಾಗಾಗಿ ನಿಮ್ಮ ಕೋಪಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿ ಅದರಿಂದ ಎಷ್ಟೋ ಕೆಲಸಗಳು ಸುಗಮವಾಗಿ ಆಗುವಂತಹ ಲಕ್ಷಣಗಳು ಕಂಡುಬರುತ್ತೆ. ಜೊತೆಗೆ ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ನಿಮ್ಮಲ್ಲಿ ಸೋಮಾರಿತನ, ಆಲಸ್ಯ ಕಂಡುಬರುತ್ತೆ ಈ ವಾರದಲ್ಲಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯೋದಕ್ಕೆ ಶುರುವಾಗತ್ತೆ. ಆದರೆ ವಾರಾಂತ್ಯದ ಹೊತ್ತಿಗೆ ನಿಮಗೆ ಕೆಲಸವೆಲ್ಲವೂ ಚುರುಕಾಗಿ ನಡೆಯುತ್ತೆ. ನಿಮಗೆ ಬರಬೇಕಾಗಿದ್ದಂತಹ ಯಾವುದಾದರೂ ಆಸ್ತಿಗಳು ನಿಂತು ಹೋಗಿದ್ದರೆ ಅವೆಲ್ಲವೂ ಕೂಡ ಬರೋದಕ್ಕೆ ಅವಕಾಶ ಆಗುವಂತೆ ಇದೆ. ನ್ಯಾಯಾಲಯದಲ್ಲಿ ಯಾವುದಾದರೂ ಕೂಡ ಮೊಕದ್ದಮೆಗಳಿದ್ದದ್ದೇ ಆದರೆ ಅಂತಹವರಿಗೆ ಕೂಡ ಶುಭ ಒಂದು ಸುದ್ದಿ ಸಿಕ್ಕುವಂತಹ ಯೋಗ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಬರುವಂತೆ ಇದೆ. ಇದೇ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದಿದೆ. ಆದರೆ ನೀವು ಸ್ವಲ್ಪ ದೂರದ ಊರಿಗೆ ಪ್ರಯಾಣ ಮಾಡುವಂತಹ ಒಂದು ಅವಕಾಶ ಬರ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವೇ ಆದರೂ ಕೂಡ ಕೆಲವರಿಗೆ ಇಷ್ಟ ಇರುತ್ತೆ ದೂರದ ಊರಿಗೆ ಹೋಗೋದು, ಕೆಲವರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ಒಂದು ನಿರ್ಧಾರವನ್ನು ನೀವು ಸರಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆ ಹೇಳೋದು ಆದರೆ ಈ ಸಿಂಹರಾಶಿಯವರಿಗೆ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಆಗುವಂತಹ ಲಕ್ಷಣಗಳಿದೆ. ಯಾವುದೋ ಹೊಸ ಕೆಲಸ, ಹೊಸ ಕಾಂಟ್ರಾಕ್ಟ್ಗಳು ನಿಮ್ಮ ಪಾಲಿಗೆ ಬರ್ತಾ ಇದೆ. ಅದನ್ನು ನೀವು ಸ್ವೀಕಾರ ಮಾಡ್ತೀರಾ. ಸ್ವಲ್ಪ ತೊಡಕುಗಳನ್ನು ಆರಂಭದಲ್ಲಿ ನೀವು ಎದುರಿಸಿದ್ರೂ ಕೂಡ ಅದು ಕೆಲವೇ ದಿವಸಗಳಲ್ಲಿ ಅದು ಉತ್ತಮ ಫಲವನ್ನು ಕೊಡೋದಕ್ಕೆ ಶುರುವಾಗುತ್ತೆ. ಅದರಿಂದ ನೀವು ತುಂಬ ಸಂತುಷ್ಟರಾಗಿರ್ತೀರಾ. ಕುಟುಂಬದವರ ಜೊತೆಯಲ್ಲಿ ಹೊರಗಡೆ ಪ್ರಯಾಣ ಮಾಡುವಂತಹ ಯೋಗ ಇದೆ. ಅಲ್ಲಿ ಕೂಡ ಸಂತಸದಿಂದ ಇರುವಂತಹ ಲಕ್ಷಣಗಳಿದೆ. ಷೇರು ಮಾರ್ಕೆಟ್ಗಳಲ್ಲಿ ಅಥವಾ ಬೇರೆ ಇನ್ಯಾವುದಾದರೂ ಕೂಡ ನೀವು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದವರಾದರೆ ಅವರಿಗೆ ಇದು ಸಕಾಲವಾಗಿದೆ. ಹೂಡಿಕೆಯನ್ನು ಈ ದಿವಸಗಳಲ್ಲಿ ನೀವು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ಕಾಣೋದಕ್ಕೆ ಕೂಡ ಅವಕಾಶ ಆಗತ್ತೆ. ಈ ಕನ್ಯಾರಾಶಿಯಲ್ಲಿ ಇರತಕ್ಕಂತಹ ಮಹಿಳಾ ಉದ್ಯಮಿಗಳು ಯಾರಾದರೂ ಇದ್ದರೆ ಅವರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಅವಕಾಶ ಇದೆ. ಉದ್ಯೋಗಸ್ಥರಾದರೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಕೂಡ ಸಿಕ್ಕುವಂತಹ ಯೋಗ ಇದೆ. ಒಟ್ಟಾರೆ ಈ ವಾರದಲ್ಲಿ ಕನ್ಯಾರಾಶಿಯವರಿಗೆ ಮನೆಯವರ ಕಡೆಯಿಂದನೂ ಕೂಡ ಸಂತೋಷ ಇದೆ. ಹೊರಗಡೆ ಕಚೇರಿಗಳಲ್ಲಿಯೂ ಕೂಡ ಸಹೋದ್ಯೋಗಿಗಳ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರತಕ್ಕಂತಹ ವಾರ ಇದಾಗಿದೆ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಒಂದು ಹೆಚ್ಚಿನ ಅನುಕೂಲತೆಗಳು ಕಂಡುಬರುವಂತಹ ಲಕ್ಷಣ ಇದೆ. ಒಂದೆರಡು ಸಣ್ಣ ಪುಟ್ಟ ತೊಡಕುಗಳನ್ನು ನೀವು ಎದುರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿಯೇ ಇರತಕ್ಕಂಥವರು ನಿಮಗೆ ಗೊತ್ತಿಲ್ಲದಿರ ಕೆಲವು ಒಳಸಂಚನ ಮಾಡಿ ನಿಮ್ಮ ಮೇಲೆ ಅಪವಾದಗಳು ಬರುವಂತಹ ಒಂದು ಕಾರಣವನ್ನು ಹುಡುಕಿ ತಂದುಕೊಡುವಂತಹ ಅವಕಾಶ ಇದೆ. ಆದರೆ ಅದು ಒಂದೇ ದಿವಸದಲ್ಲಿ ಅದು ಸುಲಭವಾಗಿ ಪರಿಹಾರವೂ ಕೂಡ ಆಗುವಂತೆ ಇದೆ. ಹಾಗಾಗಿ ಅದಕ್ಕಾಗಿ ನೀವು ಮನಸ್ಥೈರ್ಯವನ್ನು ಕೆಡಿಸ್ಕೊಳ್ಳೋದು ಬೇಡ. ಅದಷ್ಟನ್ನು ಬಿಟ್ಟರೆ ಈ ವಾರದಲ್ಲಿ ಎಲ್ಲವೂ ಕೂಡ ನಿಮಗೆ ಶುಭಕರವಾಗಿಯೇ ಇದೆ. ನಿಮ್ಮ ಕೆಲಸದ ಜೊತೆಗೆ ಹೊಸ ಒಂದು ಯೋಜನೆ ನಿಮ್ಮ ಕೈಗೂಡ್ತಾ ಇದೆ. ಅದರ ಮುಖಾಂತರ ನಿಮಗೆ ಹೆಚ್ಚಿನ ಒಂದು ಪ್ರಗತಿಯೂ ಕಂಡುಬರುತ್ತೆ.
ನಿಮ್ಮನ್ನು ಹೊರಗಡೆ ಪ್ರಪಂಚದಲ್ಲಿ ಗುರುತಿಸುವಂತಹ ಜನ ಕೂಡ ನಿಮಗೆ ಸಿಗ್ತಾ ಇದ್ದಾರೆ. ಹಾಗಾಗಿ ನೀವು ಒಂದು ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು ಒಳ್ಳೆಯ ಕೆಲಸವನ್ನು ಮಾಡುವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಒಂದೇ ಒಂದು ಸಣ್ಣ ಸಮಸ್ಯೆ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ವ್ಯತ್ಯಾಸವಾಗುವಂತೆ ಇದೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿದೆ. ಈ ಆರೋಗ್ಯದ ಸಮಸ್ಯೆ ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಆತಂಕ ಒತ್ತಡ ಮನೆಯಲ್ಲಿ ನಿರ್ಮಾಣವಾಗಿರುತ್ತೆ. ಆದರೆ ಒಂದೆರಡು ದಿವಸದಲ್ಲಿ ಉತ್ತಮವಾದಂತಹ ವೈದ್ಯರು ನಿಮ್ಮ ಪಾಲಿಗೆ ಸಿಗ್ತಾರೆ. ಅವರ ಮುಖಾಂತರ ನಿಮಗೆ ಈ ಒಂದು ಸಮಸ್ಯೆಗೆ ಸುಲಭವಾದ ಪರಿಹಾರವೂ ಕೂಡ ಸಿಕ್ಕತ್ತೆ. ಅದರಿಂದ ಮನಸ್ಸಿಗೆ ನಿರಾಳವಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಒಂದು ಕೆಲವು ವಾರಗಳಿಂದ ನಾವು ಸ್ವಲ್ಪ ಒಂದು ವಾರ ಬಹಳ ಚೆನ್ನಾಗಿರುತ್ತೆ, ಒಂದು ವಾರ ತುಂಬ ಸಮಸ್ಯೆಗಳು ಬರ್ತಾ ಇದೆ, ಈ ರೀತಿಯೇ ನಿಮಗೆ ಒಂದು ರೀತಿ ಆಟ ಆಡಿಸ್ತಾ ಇರತಕ್ಕಂತಹ ದಿವಸಗಳು ಈ ದಿವಸಗಳು. ಆದರೆ ಈ ವಾರದಲ್ಲಿ ಕೆಲವು ಉತ್ತಮ ಫಲಗಳನ್ನು ನೀವು ಕಾಣುವಂತಹ ಲಕ್ಷಣ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಒಂದೇ ಒಂದು ಸಮಸ್ಯೆ ಅಂದರೆ ಸ್ವಲ್ಪ ವರ್ಗಾವಣೆ ಆಗುವಂತಹ ಲಕ್ಷಣಗಳು ಜಾಸ್ತಿ ಇದೆ. ಯಾರಾದರೂ ಕೂಡ ಈ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದರೆ ಅವರಿಗೆ ಅವರ ಒಂದು ಯಾವ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಂದ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗುವಂತಹ ಲಕ್ಷಣಗಳಿದೆ. ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವರ್ಗಾವಣೆ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಂದರೆ ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂತಹ ಲಕ್ಷಣಗಳು ನಿಮಗೆ ಹೆಚ್ಚು ಇಲ್ಲಿ ಗೋಚರವಾಗ್ತಾ ಇರುವಂಥದ್ದು. ಇದರ ಜೊತೆಗೆ ನಿಮ್ಮ ಆದಾಯ ಚೆನ್ನಾಗಿಯೇ ಇದೆ, ಆದರೆ ಖರ್ಚು ಮಾತ್ರ ಯಥೇಚ್ಛವಾಗಿ ಮಾಡ್ತಾ ಇದ್ದೀರಾ. ಆದರೆ ಖರ್ಚು ಮಾಡಿದರೂ ಕೂಡ ನೀವು ಈ ವಾರದಲ್ಲಿ ಉತ್ತಮ ಕೆಲಸಕ್ಕಾಗಿ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ನಿವೇಶನವನ್ನು ಕೊಂಡುಕೊಳ್ಳುವುದು, ಒಂದು ಪ್ಲಾಟನ್ನು ಕೊಂಡುಕೊಳ್ಳೋದು, ಅಥವಾ ಮನೆಗೆ ಬೇಕಾಗ್ತಕ್ಕಂತಹ ಉಪಯುಕ್ತ ಒಂದು ಉಪಕರಣಗಳನ್ನು ಕೊಂಡುಕೊಳ್ಳೋದು, ಈ ರೀತಿಯ ಒಂದು ಹಣದ ಒಂದು ಖರ್ಚು ನಿಮ್ಮ ಭಾಗಕ್ಕೆ ಬರ್ತಾ ಇದೆ. ಆದರೆ ಈ ಒಂದು ಕೆಲಸಕ್ಕೆ ನೀವು ನಿವೇಶನ ಆಗಲಿ ಮತ್ತು ಯಾವುದೇ ರೀತಿಯ ಒಂದು ಖರೀದಿಯನ್ನು ಮಾಡುವಾಗ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಎಚ್ಚರಿಕೆ ತುಂಬ ಅಗತ್ಯ ಇದೆ. ಆದರೆ ಇವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಿಮ್ಮ ಪಾಲಿಗೆ ನೆರವೇರುವಂತೆ ಇದೆ. ಹಾಗಾಗಿ ಜೊತೆಯಲ್ಲಿ ಯಾರಾದರೂ ಕೂಡ ಹಿರಿಯರನ್ನು ಅಥವಾ ಅನುಭವಿಗಳನ್ನು ಇಟ್ಕೊಂಡು ವ್ಯವಹರಿಸಿ, ಆಗ ಇವೆಲ್ಲವೂ ಕೂಡ ಸುಖಮಯವಾಗಿ ನಿಮಗೆ ಅನುಕೂಲ ಆಗುವಂತೆ ಇದೆ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಈ ವಾರದಲ್ಲಿ ತಲೆದೋರುವಂತೆ ಇದೆ. ಆದರೂ ಕೂಡ ವಾರದ ಮೊದಲು ಒಂದು ಎರಡು ಮೂರು ದಿವಸದಲ್ಲಿ ಬಹಳ ಖುಷಿಯಾಗಿರ್ತೀರಾ, ಬಹಳ ಉತ್ತಮವಾದಂತಹ ಫಲಗಳನ್ನು ನೀವು ನೋಡುವಂತಹ ಯೋಗ ನಿಮ್ಮ ಭಾಗಕ್ಕೆ ಇದೆ. ಈ ಧನುಸ್ಸು ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ನೀವು ಹೊರಗಡೆಗೆ ಪ್ರಯಾಣವನ್ನು ಮಾಡೋದಕ್ಕೆ ನೀವು ಇಷ್ಟಪಡ್ತೀರಾ. ಆದರೆ ಈ ವಾರದಲ್ಲಿ ನೀವು ಯಾವುದೇ ಪ್ರಯಾಣವನ್ನು ಮಾಡೋದು ಬೇಡ, ತಾತ್ಕಾಲಿಕವಾಗಿ ನೀವು ಅದನ್ನು ಮುಂದೂಡಿದರೆ ತುಂಬ ಕ್ಷೇಮ. ಹೊರಗಡೆ ಹೋದಾಗ ಸಣ್ಣ ಪುಟ್ಟ ಅವಘಡಗಳು ನಡೆಯುವಂತಹ ಲಕ್ಷಣಗಳಿರೋದ್ರಿಂದ ಈ ವಾರದಲ್ಲಿ ಪ್ರಯಾಣವನ್ನು ನೀವು ಮಾಡದೇ ಇರೋದೇನೇ ಕ್ಷೇಮವಾಗತ್ತೆ. ಮತ್ತು ನಿಮ್ಮ ಒಂದು ಯಾವುದೇ ಒಂದು ಹೂಡಿಕೆಯನ್ನು ಕೂಡ ಈ ವಾರದಲ್ಲಿ ನೀವು ಮಾಡುವಂಥದ್ದು ಬೇಡ. ಯಾವುದೇ ಹೊಸ ಕಾರ್ಯಗಳಿಗೆ ಸಹಿಯನ್ನು ಮಾಡುವಂತಹ ಅವಕಾಶವನ್ನು ನೀವು ತೆಗೆದುಕೊಳ್ಳೋದು ಬೇಡ. ಈ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ದಿವಸಗಳ ಕಾಲ ಮುಂದೂಡಿದರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ವ್ಯಾಪಾರ ವ್ಯವಹಾರವೆಲ್ಲವೂ ಚೆನ್ನಾಗಿಯೇ ನಡೆಯುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಖರ್ಚಿನ ಭಾಗ ಮಾತ್ರ ಸ್ವಲ್ಪ ಜಾಸ್ತಿಯಾಗಿರುತ್ತೆ, ಅದನ್ನು ಸ್ವಲ್ಪ ಸರಿಯಾಗಿ ನಿಭಾಯಿಸಿಕೊಳ್ಳಿ. ಇದರ ಜೊತೆ ಜೊತೆಯಲ್ಲಿ ಸ್ವಲ್ಪ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡೋದನ್ನು ಮಾತ್ರ ನೀವು ಮರಿಬಾರದು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ನೋಡಿ, ಹಿಂದಿನ ವಾರಗಳಲ್ಲಿ ಸ್ವಲ್ಪ ನಿಮಗೆ ಉತ್ತಮ ಫಲಗಳು ಕಂಡಿದ್ರಿ, ಈ ವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡುಬರುವಂತೆ ಇದೆ. ನಿಮಗೆ ಬರಬೇಕಾಗಿರತಕ್ಕಂತಹ ಪಿತ್ರಾರ್ಜಿತವಾದ ಆಸ್ತಿ ಇರಬಹುದು, ಯಾವುದೇ ಒಂದು ಮತ್ತು ನಿಮ್ಮ ದಾಯಾದಿಗಳ ಕಡೆಯಿಂದ ಇರಬಹುದು, ಸಣ್ಣ ಪುಟ್ಟ ತೊಡಕುಗಳು ಆಗುವಂತಹ ಲಕ್ಷಣ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ಕೆಲವು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯನ್ನು ಎದುರಿಸುವಂತಹ ಅವಕಾಶ ಇದೆ. ಅದರಿಂದಾಗಿ ನೀವು ಬೇಸರ ಪಟ್ಟುಕೊಳ್ಳೋದು ಬೇಡ. ಯಾಕೆ ಅಂದರೆ ಇವೆಲ್ಲವೂ ಕೂಡ ಜೀವನದಲ್ಲಿ ನಡೆಯುವಂಥದ್ದೇ. ಅದಕ್ಕೆ ಏನು ಬೇಕೋ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳೋದು ಸರ್ವಕ್ಷೇಮವಾಗತ್ತೆ. ಈ ಮಕರ ರಾಶಿಯವರಿಗೆ ಯಾರಿಗಾದರೂ ಕೂಡ ವಿವಾಹಕ್ಕಾಗಿ ನೀವು ಯೋಜನೆಯನ್ನು ಮಾಡ್ತಾ ಇದ್ದಿದ್ದಾದರೆ ಈ ವಾರದಲ್ಲಿ ಯಾವುದೇ ರೀತಿಯ ಒಂದು ನಿಮಗೆ ಫಲವೂ ಸಿಕ್ಕುವಂತೆ ಇಲ್ಲ. ಇದು ಸ್ವಲ್ಪ ವಿಳಂಬವಾಗತ್ತೆ. ಈ ವಾರದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಪಾಲಿಗೆ ವಿಳಂಬ ಆಗುವಂತೆ ಇದೆ. ಹಾಗಾಗಿ
ಈ ಹೊಸ ಕೆಲಸ ಯಾವುದಕ್ಕೂ ಕೈ ಹಾಕೋದು ಬೇಡ, ಮತ್ತು ಆ ವಿಳಂಬ ಆಗ್ತಾ ಇದೆ ಅಂತ ಬೇಸರದಲ್ಲಿ ನೀವು ಮನಸ್ಸನ್ನು ನೀವು ಕೆಡಿಸ್ಕೊಳ್ಳೋದು ಬೇಡ. ಈ ಒಂದು ವಾರದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಜೊತೆಗೆ ಈ ವಾರದಲ್ಲಿ ಯಾವುದೇ ಹೊಸ ಕೆಲಸಕ್ಕೆ ಸಹಿ ಮಾಡೋದು ಬೇಡ. ಆದರೆ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಪ್ರಗತಿಯೂ ಇದೆ, ಆದಾಯವೂ ಇದೆ, ಅದರಲ್ಲಿ ಯಾವುದೇ ರೀತಿಯ ಕೊರತೆಯೂ ಕೂಡ ನಿಮಗೆ ಕಂಡುಬರುವಂತೆ ಇಲ್ಲ. ಸ್ವಲ್ಪ ಕೀಲು ನೋವುಗಳ ಬಾಧೆ ನಿಮ್ಮನ್ನು ಕಾಡುವಂತಹ ಲಕ್ಷಣ ಇದೆ. ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದಾಗಿದೆ. ಹೊರಗಡೆ ಊಟ ತಿಂಡಿ ಮಾಡುವಾಗ ಸ್ವಲ್ಪ ನೀವು ಹುಷಾರಾಗಿರೋದು ಒಳ್ಳೆಯದು, ಯಾಕೆಂದರೆ ಅಜೀರ್ಣದ ಸಮಸ್ಯೆ ಅಥವಾ ಹೊಟ್ಟೆಯ ಒಂದು ಉಬ್ಬರದಂತಹ ಸಮಸ್ಯೆ ಬರುವಂತಹ ಲಕ್ಷಣಗಳಿದೆ. ಆ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಬಹಳ ಉತ್ತಮವಾದಂತಹ ಫಲಗಳನ್ನು ನೀವು ನೋಡ್ತೀರಾ. ನಿಮ್ಮ ಕಚೇರಿಗಳಲ್ಲಿ ಉತ್ತಮವಾದಂತಹ ಒಂದು ನಿಮ್ಮ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆದು ಅದಕ್ಕೆ ಒಂದು ರೀತಿಯ ಎಲ್ಲ ರೀತಿಯ ಒಂದು ಸಹೋದ್ಯೋಗಿಗಳ ಜೊತೆಯಲ್ಲಿರ್ಬೋದು, ಮೇಲಧಿಕಾರಿಗಳಿಂದ ಇರ್ಬೋದು, ಪ್ರಶಂಸೆಗಳು ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ವಿದೇಶಕ್ಕೆ ಹೋಗುವಂತಹ ಒಂದು ಆಫರ್ ಕೂಡ ನಿಮಗೆ ಬರುತ್ತೆ, ಅದನ್ನು ಕೂಡ ಬಹುಶಃ ನೀವು ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಕೆಲವರು ಹೊಸ ಕೆಲಸವನ್ನು ನೀವೇ ಸ್ವತಃ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಅದು ಕೂಡ ಸಾಧ್ಯವಾಗುವಂತಹ ಲಕ್ಷಣಗಳು ನಿಮ್ಮ ಪಾಲಿಗೆ ಇರುವಂಥದ್ದು. ಮನೆಯಲ್ಲಿ ಯಾರದಾದರೂ ಕೂಡ ಸಹೋದರರ ಕಡೆಯಿಂದ ಯಾವುದಾದರೂ ಶುಭ ಕಾರ್ಯಗಳು ನಡೆಯುವಂತಹ ಲಕ್ಷಣ ಇದೆ. ಅದಕ್ಕಾಗಿ ಕೂಡ ನೀವು ಕೆಲವು ನಿಮ್ಮ ಕಡೆಯಿಂದ ಒಂದು ರೀತಿಯ ಸಹಕಾರ ಅವರಿಗೆ ಸಿಕ್ಕುವಂತೆ ಇದೆ. ನಿಮಗೂ ಅದು ಖುಷಿ ಕೊಡುವಂತಹ ವಿಚಾರವಾಗಿರುತ್ತೆ. ಹಾಗಾಗಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಬೇರೆ ಇನ್ನೆಲ್ಲರೂ ಕೂಡ ಅಂದರೆ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿರೋರಿಗೆ ಶುಭ ಫಲಗಳನ್ನು ಕಾಣುವ ವಾರ ಈ ವಾರ. ಮೀನರಾಶಿ. ಮೀನರಾಶಿಯವರಿಗೆ ಸಮಯ ಸ್ವಲ್ಪ ಚೆನ್ನಾಗಿಯೇ ಇದೆ ಈ ವಾರ. ನಿಮಗೆ ಬರಬೇಕಾಗಿರ್ತಕ್ಕಂತಹ ಆಸ್ತಿಯ ಪಾಲು ನಿಮ್ಮ ಭಾಗಕ್ಕೆ ಸಿಗ್ತಾ ಇದೆ. ಆದರೆ ಅದರಲ್ಲಿ ಆ ಒಂದು ತೀರ್ಮಾನ ಆಗುವಂತಹ ಹಂತದಲ್ಲಿ ಸ್ವಲ್ಪ ಎಡರು ತೊಡರುಗಳು ಬರುವಂಥದ್ದಿದೆ, ಸ್ವಲ್ಪ ನಿಧಾನವಾಗುತ್ತೆ. ಒಂದು ಎರಡು ಮೂರು ದಿನ ಅದು ಮುಂದೂಡಿ ನಂತರದಲ್ಲಿ ಅದು ನಿರ್ಧಾರ ಆಗುವಂತಹ ಲಕ್ಷಣಗಳು ಕಂಡುಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಉತ್ತಮ ಫಲ ನಿಮ್ಮ ಭಾಗಕ್ಕೆ ಸಿಕ್ಕುವಂತೆ ಇದೆ. ಜೊತೆಗೆ ಈ ಮೀನರಾಶಿಯ ಉದ್ಯೋಗಿಗಳಿಗೆ ಉತ್ತಮವಾದಂತಹ ಬಡ್ತಿ ಸಿಕ್ಕುವಂತಹ ಅವಕಾಶ ಕಂಡುಬರುವಂತೆ ಇದೆ. ಕೃಷಿಕರಿಗೆ ಅಥವಾ ರಂಗಭೂಮಿ ಕಲಾವಿದರಿಗೆ, ಸಿನಿಮಾ ನಟರಿಗೆ ಅಥವಾ ಹಂಚಿಕೆದಾರರು, ಈ ಒಂದು ವರ್ಗದ ಜನರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಲಕ್ಷಣ ಈ ಮೀನರಾಶಿಯವರ ಪಾಲಿಗೆ ಇರ್ತಕ್ಕಂಥದ್ದು. ಮತ್ತು ಈ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಮೀನರಾಶಿಯವರು, ಅವರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡುವಂಥವರು ಈ ವಾರದಲ್ಲಿ ಅದಕ್ಕೆ ಬೇಕಾಗುವ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳಿ. ಒಟ್ಟಾರೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಅದರಲ್ಲಿ ಕೂಡ ಸ್ವಲ್ಪ ಗುರುವಿನ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಅದು ಇಮ್ಮಡಿಯಾಗುವಂತಹ ಲಕ್ಷಣವೂ ಕೂಡ ಕಂಡುಬರುವಂಥದ್ದು. ನೋಡಿ, ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ 24 ತಾರೀಕಿನಿಂದ 30 ತಾರೀಕು ಈ 7 ದಿನಗಳಲ್ಲಿ ಬರತಕ್ಕಂತಹ ಶುಭಾಶುಭ ಫಲಗಳು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.